ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು? ದಾವಣಗೆರೆಯಲ್ಲಿ ಅಸ್ಮಾ ಮಾಡಿರೋದ ಮೇಡಮ್. ಮತ್ತೊಮ್ಮೆ ಹೇಳಿಮ್ಮ, ತಮ್ಮ ಹೆಸರನ್ನ. ಅಸ್ಮಾ ಅಂತ, ದಾವಣಗೆರೆಯಿಂದ. ಸರಿಮ್ಮ, ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ಕೇಳ್ಬೇಕಿತ್ತು. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಗುರುಜಿ, ನನ್ನ ಮದುವೆ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ. ಮೊಬೈಲ್ ಅಲ್ಲಿ ಮಾತಾಡ್ತಿದ್ದೀರಾ, ಲ್ಯಾಂಡ್ಲೈನ್ ಅಲ್ಲಿ ಇದ್ದೀರಾ? ಮೊಬೈಲ್ ಅಲ್ಲಿ ಇದೀನಿ. ಮತ್ತೆ ಸಿಗ್ನಲ್ ಸಿಗೋ ಕಡೆ ಬಂದು ಮಾತಾಡ್ಬೋದಲ್ಲಮ್ಮ. ನಿಮ್ಮ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದ್ರೆ, ನಿಮ್ಮ ಸ್ವರ ತರಂಗಗಳೇ ಸ್ಪಷ್ಟವಾಗಿಲ್ಲ ಅಂದ್ರೆ ನಾವು ಮಾತಾಡೋದಾದ್ರೂ ಹೇಗೆ? ಹಲೋ ಹಲೋ, ಇವಾಗ ಗುರುಜಿ. ಹಾ ಮಾತಾಡಮ್ಮ. ತುಂಬಾ ವಾಯ್ಸ್ ಬ್ರೇಕ್ ಆಗ್ತಿದೆ ಅಮ್ಮ. ನೀನು ಮಾತಾಡೋದು ಎರಡು ಮಾತು ಸ್ಪಷ್ಟವಾಗಿದ್ರೆ ಇನ್ನು ಎರಡು ಮಾತು ಒಳಗಡೆ ನುಂಗ್ತಾ ಇರ್ತೀಯ, ಅಥವಾ ಆ ಮಾತು ನಮಗೆ ಕೇಳಿಸ್ದಂಗೆ ಆಗ್ತಾ ಇದೆ. ಒಂದ್ಸತಿ ಫೋನ್ ಕರೆ ಕಟ್ ಮಾಡಿ ಮತ್ತೊಮ್ಮೆ ಟ್ರೈ ಮಾಡ್ತಾಯಿ, ಒಳ್ಳೇದಾಗ್ಲಿ. ಧನ್ಯವಾದಗಳು ಕರೆಯನ್ನ ಮಾಡಿದಕ್ಕಾಗಿ. ಹಾಗೆ ವೀಕ್ಷಕರೇ, ಸ್ವರವನ್ನ ಆಧಾರವಾಗಿ ಇಟ್ಕೊಂಡು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡುವಂತ ವಿಭಾಗ ಆಗಿರೋದ್ರಿಂದ ನೆಟ್ವರ್ಕ್ ಇರುವಂತಹ ಜಾಗದಿಂದ ಕರೆಯನ್ನ ಮಾಡಬೇಕು, ಗುರುಜಿ ಹತ್ರ ಮಾತನಾಡಬೇಕು ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಬರೇ ತಮ್ಮ ಹೆಸರು? ನನ್ನ ಹೆಸರು ವೇದಾವತಿ ಅಂತ. ಲೈನ್ ಕಟ್ ಆಯ್ತಲ್ಲ ಇವಾಗ. ವೇದಾವತಿ ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಕುರುವಾದಿಂದ ಕರೆ ಮಾಡಿದೀವಿ. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ ಅಮ್ಮ? ನಮ್ ಬಗ್ಗೆನೆ ಕೇಳ್ಬೇಕು. ಗುರುಜಿ ಹತ್ರ. ಗುರುಜಿ ಇದಾರೆ, ಮಾತನಾಡಿ. ಹಲೋ ಹಲೋ ಗುರುಜಿ, ನಮಸ್ಕಾರ. ನಮಸ್ಕಾರ ತಾಯಿ, ಹೇಳಮ್ಮ. ನಮ್ಮ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಇಷ್ಟಕ್ಕೆ ಮುಂಚೆ ಮಾತಾಡಿದ ನೀವೇನಾ? ನಾವೇ ಗುರುಜಿ. ಆ ಸಲ ಯಾವ್ದು ಈ ಸಲ ಯಾವ್ದಮ್ಮ? ಯಾಕೆಂದ್ರೆ ಇಷ್ಟು ಸ್ಪಷ್ಟವಾಗಿ ನಿನ್ನ ಸ್ವರ ತರಂಗ ಗುರುಜಿ. ಅದಕ್ಕೆ ಹೇಳೋದು ನೋಡಿ, ಮದ್ವೆ ತೊಂದರೆ ಅಂತ ಹೇಳ್ತಿದ್ದೀರಿ. ಈ ಹಿಂದೆ ಮಾತಾಡಬೇಕಾದ್ರೆ ನಿಮ್ಮ ಸ್ವರದಲ್ಲೇ ಸಾಕಷ್ಟು ವ್ಯತ್ಯಾಸಗಳು, ದ್ವಂದ್ವವಿತ್ತು. ಆದ್ರೆ ಈಗ ತಿಳಿಸ್ತಾ ಇದ್ದೀನಿ, ನಿಮ್ಮ ಸ್ವರತರಂಗ ಪ್ರಕಾರ ಈಗ ಪ್ರಸ್ತುತ ಇರತಕ್ಕಂತಹ ಗ್ರಹ ನಕ್ಷತ್ರಚಾರ ಪ್ರಕಾರ ಇನ್ನೊಂದು 4 ತಿಂಗಳು ತಾವು ಕಾಯಬೇಕು. ಇನ್ನು ಮುಂದಿನ 4 ತಿಂಗಳು ಅಂತಹ ಯೋಗ ಫಲವಲ್ಲ. ಪ್ರಸ್ತುತ ನಿಮ್ಮ ಆರೋಗ್ಯವೂ ಸಮಂಜಸವಾಗಿಲ್ಲ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಹಾಗೆ ನೀವು ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನಗಳಿದೆ. ಒಂದು ಮೂರು ಹುಣ್ಣಿಮೆ ನಿಮ್ಮ ಊರಲ್ಲಿರ್ತಕ್ಕಂಥ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತಾಯಿಗೆ ಒಂದಿಷ್ಟು, ಬೆಳಿಗ್ಗೆ ಹೊತ್ತು ಪೌರ್ಣಮಿ ದಿವಸ ಒಂದಿಷ್ಟು ಕ್ಷೀರಾಭಿಷೇಕ, ಜೊತೆಗೆ ಅಮ್ಮನವರಿಗೆ ನೈವೇದ್ಯಕ್ಕೆ ಒಂದಿಷ್ಟು ದದಿಯನ್ನ ಅಂದರೆ ಮೊಸರನ್ನ ಇಂಥದ್ದನ್ನ ನೈವೇದ್ಯ ಮಾಡಿಸಿ ಒಂದು 4 ಜನ ಮಕ್ಕಳಿಗೆ ಹಂಚಿ. ಹಾಗೆ ಸಾಧ್ಯವಾದರೆ ನಿಮ್ಮ ಮನೆಗೆ ಒಂದು 9 ಶುಕ್ರವಾರ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಮುತ್ತೈದೆಯರನ್ನ ಸುಮಂಗಲಿಯರ ಮನೆ ಕರೆದು ಒಂದಿಷ್ಟು ಅರಶಿನ ಕುಂಕುಮ ಏನಾದ್ರು ಒಂದಿಷ್ಟು ತಾಂಬೂಲವನ್ನು ಕೊಟ್ಟು ಅವರ ಆಶೀರ್ವಾದ ತೆಗೆದುಕೊಳ್ಳಿ. ಇಷ್ಟು ಮಾತ್ರ ನೀವು ಮಾಡಿದ್ದೆ ಆದರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೇದಾಗಲಿ ತಾಯಿ.